ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂತ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರೇ, ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಪಕ್ಷದ ಮಾಜಿ ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಅಲಂ ವೀರಭದ್ರಪ್ಪ ಸಾಹೇಬ್ ಅವರೇ, ಹಿರಿಯರಾಗಿರ್ತಕ್ಕಂತ ಆತ್ಮೀಯರಾಗಿರ್ತಕ್ಕಂತ ನಮ್ಮ ಉಗ್ರಪ್ಪನ ಅವರೇ, ಮಾಜಿ ಸಚಿವರು, ಸ್ನೇಹಿತರು, ಆತ್ಮೀಯರಾಗಿರ್ತಕ್ಕಂತ ನಾಗೇಂದ್ರ ಅವರೇ, ನಮ್ಮ ವಿಶೇಷವಾಗಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಧುಮಗ ಆಗಿರ್ತಕ್ಕಂತ ನೀನ್ ಹೇಳಿದ್ರೆ ರೇವಣ್ಣ ಸಾಹೇಬ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಾಜಿ ಸಚಿವರು, ಆತ್ಮೀಯರು, ನಮ್ಮ ಅಣ್ಣನ ಸಮಾನ ಆಗಿರ್ತಕ್ಕಂತ ಪಿ ಟಿ ಪರಮೇಶ್ವರ ನಾಯಕಣ್ಣವರೇ, ಶಾಸಕರಾಗಿರ್ತಕ್ಕಂತ ಸ್ನೇಹಿತರಾಗಿರ್ತಕ್ಕಂತ ಕಂಪ್ಲಿ ಗಣೇಶ್ ಅವರೇ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತ ಸೋಮ್ಯರೆಡ್ಡಿ ಅವರವರೇ, ಭೀಮಾ ನಾಯ್ಕ ಅವರೇ, ನಮ್ಮ ನಲ್ಪಾಡ್ರವರೇ, ಸಚಿವರು ಆಗಿರ್ತಕ್ಕಂತ ಆತ್ಮೀಯರಾಗಿರ್ತಕ್ಕಂತ ಸುಧಾಕರ್ ಅಣ್ಣ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಭಾಗದ ನಾಯಕರಾಗಿರ್ತಕ್ಕಂತ ಲಕ್ಷ್ಮಣ್ ಅವರೇ, ಗ್ಯಾರಂಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಮೈರೋಜ್ ಖಾನ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂತ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಈ ಚುನಾವಣೆ ಒಂದು ಸಂಡೂರು ತಾಲೂಕಿನ ಪ್ರತಿಷ್ಠೆ ಚುನಾವಣೆ ಇದೆ. ವಿಶೇಷವಾಗಿ ಈ ಭಾಗಗಳು 2008 ಇಸ್ವಿನಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ ನಮ್ಮ ಸಂಡೂರು ತಾಲೂಕಿಗೆ ಬಂದಾದ ನಂತರ ತುಕಾರಾಮ್ ಅವರು 2008 ಇಸ್ವಿನಿಂದ ಏನು ಶಾಸಕರಾಗಿದ್ದಾರೆ, ಪ್ರಾಮಾಣಿಕವಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ತಮಗೆ ಮನೆ ಮುಟ್ಟತಕ್ಕಂತ ಕಾರ್ಯಕ್ರಮ ತುಕಾರಾಮ್ ಅವರು ಮಾಡಿದ್ರು. ಈ ಸಂದರ್ಭಕ್ಕೆ ನಾವು ಎರಡು ಆಧಾರದ ಮೇಲೆ ಓಟನ್ನು ಕೇಳ್ತಾ ಇದೀವಿ. ಒಂದು ತುಕಾರಾಮ್ ಅವರು ಮಾಡಿರ್ತಕ್ಕಂತ ಕೆಲಸ, ನಮ್ಮ ಸರ್ಕಾರದ ಕಾರ್ಯಕ್ರಮ ಮುಖಾಂತರ ನಾವು ಓಟನ್ನು ಕೇಳ್ತಾ ಇದೀವಿ. ಬಿಜೆಪಿ ಅವರು ಹಳ್ಳಿಗಳಿಗೆ ಬಂದು 2008-13 ಅವ್ರದೇ ಸರ್ಕಾರ, 2018-22 ಅವ್ರದೇ ಸರ್ಕಾರ, ಜನಾರ್ದನ್ ರೆಡ್ಡಿ ಅವರು ಸಚಿವರು, ಶ್ರೀರಾಮ್ನವರು ಸಂಸದರು ಸಚಿವರು, ಕರ್ನಾಟಕ ರೆಡ್ಡಿ ಕೂಡ ಸಂಸದರು ಸಚಿವರು, ಶಾಂತಕ್ಕ ನಮ್ಮ ಭಾಗದಲ್ಲಿ ಸಂಸದರಾಗಿದ್ರು, ದೇವೇಂದ್ರಪ್ಪ ಸಂಸದರಾಗಿದ್ರು, ಸತೀಶ್ ಅವರಿಗೆ MLC ಆಗಿದ್ದಾರೆ, ಹಲವಾರು ಮುಖಂಡರುಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವ್ರ 10 ವರ್ಷ ಸರ್ಕಾರ ಇದ್ರು ಕೂಡ ಯಾರು ಕೂಡ ಒಬ್ಬರು ಬಂದು ನಮ್ಮ ಹಳ್ಳಿಗಳಿಗೆ ಒಂದು ಬಂಪು ಕೊಡಿಸಿಲ್ಲ, ಒಂದು ಯಾವ ರೀತಿಯಾದಂತ ಅಭಿವೃದ್ಧಿ ಮಾಡಿಲ್ಲ. 20 ವರ್ಷ ಅವಧಿಯಲ್ಲಿ ಯಾರೇ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂತ ತುಕಾರಾಮ್ ಅವರು ಮಾಡಿದ್ರಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಾವು ಮತಯಾಚನೆ ಮಾಡ್ಲಿಕ್ಕೆ ಬಂದಿರೋ ಬಂಧುಗಳೇ, ಉಪಚುನಾವಣೆ ಬಂದರೆ ಕಾರಣ ಏನು? ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸರ್ವೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ವೆಯಲ್ಲಿ, ಮಾನ್ಯ ಸನ್ಮಾನ ಮುಖ್ಯಮಂತ್ರಿಗಳ ಸರ್ವೆಯಲ್ಲಿ ತುಕಾರಾಮ್ ಅವರಿಗೆ ಕೊಟ್ಟರೆ ಸೂಕ್ತ ಅಂತ ಅಂದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲಾ ಮುಖಂಡರಿಗೆಲ್ಲ ಕರೆಸಿ ಅವ್ರನ್ನ ಮನವೊಲಿಸಿ ಇವತ್ತು ಅವ್ರನ್ನ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೆ ನಾನು ಸಂಡೂರು ತಾಲೂಕು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಅವ್ರು ಎಷ್ಟೇ ಪಟ್ಟಿದ್ರು ಕೂಡ ಇವತ್ತು ಒತ್ತಡ, ಹೈಕಮಾಂಡು, ನಮ್ಮ ಉಪ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನಾವು ಈ ಪಾರ್ಲಿಮೆಂಟ್ ಗೆಲ್ಲೇಬೇಕನ್ನ ಒಂದು ದೃಷ್ಟಿಯಿಂದ ಇವತ್ತು ತುಕಾರಾಮ್ ಅವರಿಗೆ ಕೊಟ್ಟಾಗಿದೆ. ಅದಕ್ಕಾಗಿ ಇವತ್ತು ಚುನಾವಣೆ ಬಂದಿದ್ದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ತುಕಾರಾಮ್ ಅವ್ರ ಕಾಲದಲ್ಲಿ ಕಳೆದ 25 ವರ್ಷದ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ಒಂದು ಕೇಸ್ ಇಲ್ಲ, ಒಂದು ಅಟ್ರಾಸಿಟಿ ಕೇಸ್ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಇಲ್ಲ. ಒಬ್ಬ ನಿಷ್ಠಾವಂತ ಸಂವಿಧಾನಕ್ಕಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಿರ್ತಕ್ಕಂತ ಯಾವುದೇ ಒಬ್ಬ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ತುಕಾರಾಮ್ ಈ ಸಂದರ್ಭದಲ್ಲಿ ಕೇಳಿಕೊಂಡು ಸಾಹೇಬ್ ಹೇಳ್ತಾ ಇದ್ರು. ಇವತ್ತು ರಸ್ತೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನಿಮಗೆ PHC ಸೆಂಟರ್ಗಳಾಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ ಆಗಿರ್ಬೋದು, ನಿಮಗೆ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಇವತ್ತು 25 ಹೆಚ್ಚು ನಿಮಗೆ ಹೈಸ್ಕೂಲ್ಗಳಾಗಿರ್ಬೋದು, 11 ವಸತಿ ಶಾಲೆ, ಇವತ್ತು ಅನುಕೂಲ ಅವರಿಗೆ ನಮ್ಮ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ. ನಿಮ್ಮ ಮಡಿಲಲ್ಲಿ ನಮ್ಮ ಪಕ್ಷ ಇವತ್ತು ವಿಶೇಷವಾಗಿ ನಮ್ಮ ಸಂಡೂರು ತಾಲೂಕಿನ ಸೊಸೆ ಅವರಿಗೆ ಇವತ್ತು ನಿಮ್ಮ ಮಗಳಾಗಿ, ನಿಮ್ಮ ತಂಗಿಯಾಗಿ, ನಿಮ್ಮ ಅಕ್ಕನಾಗಿ ಸ್ವೀಕರಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂತ ಅನುಪುರ ಅವರಿಗೆ ತಾವು ಹೆಚ್ಚಿನ ಬಹುಮತದ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ನಾವಾಗಿರ್ಲಿ, ನಾಗೇಂದ್ರ ಅವರಾಗಿರ್ಲಿ, ವೇದಿಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು, ಆ ಭಾಗದಲ್ಲಿ ನಮ್ಮ ಕಂಪ್ನಿ ಗಣೇಶ್ ಇದ್ದಾರೆ, ಇಲ್ಲಿ ನಾಗೇಂದ್ರ ಅವರು ಇದ್ದಾರೆ, ಇಲ್ಲಿ ಉಗ್ರಪ್ಪನವರು ಇದ್ದಾರೆ, ನಾವೆಲ್ಲ ಜಿಲ್ಲೆ ಮುಖಂಡರುಗಳು ನಮ್ಮ ಮಾರ್ಗದರ್ಶನಾಗಿರ್ತಕ್ಕಂಥ ಅಲಂಬೀರಭದ್ರ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಯಾವಾಗಲೂ ಸದಾ ನಿಮ್ಮ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡ್ತೀವಿ. ಇನ್ನ 3.5 ವರ್ಷಕ್ಕೂ ಹೆಚ್ಚು ನಮ್ಮ ಸರ್ಕಾರ ಇದೆ, ನೀವು ಅನುಕೂಲ ಆಶೀರ್ವಾದ ಮಾಡಿದ್ರೆ ಇನ್ನ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ದಯಮಾಡಿ ಎಲ್ಲರೂ ಕೈ ಎತ್ತಬೇಕು, ಗಟ್ಟಿಯಾಗಿ ಎಲ್ಲರೂ ಕೈ ಎತ್ತಿ, ಕೈ ಎತ್ತಿ. ನವೆಂಬರ್ 13 ಬರ್ತಕ್ಕಂಥ ಚುನಾವಣೆಯಲ್ಲಿ ಕೇವಲ ತಮ್ಮದಷ್ಟೇ ಓಟಲ್ಲ, ಅಕ್ಕ ಪಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ನಿಮ್ ಬೀಗರಿಗೆ, ಬಗರಿಗೆ ಎಲ್ಲರಿಗೆ ಫೋನ್ ಮಾಡಿ, ಸ್ನೇಹಿತರಿಗೆ ಫೋನ್ ಮಾಡಿ, ಇವತ್ತು ಅನುಕೂಲ ಅವ್ರನ್ನ ತಾವು ಆಶೀರ್ವಾದ ಮಾಡಿ ಕೆಲಸ ಕೊಡ್ಬೇಕು.
ఉండగా తమరి కళకళ మరియు మార్కంతా జై జై కర్ణాటక జై కర్ణాటక. న్యూస్ ఫస్ట్ నిర్భీతియింద ನಿಮ್ಮ ಪರವಾಗಿ.